ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಈಗಲೇ ನಾನು ಅಣ್ಣನ ನೋಡಬೇಕು. ಎಲ್ಲಿದ್ದಾನೆ ಅಣ್ಣ? ಅಣ್ಣ, ಅಣ್ಣ, ಅಣ್ಣ ಬಾ, ಎಲ್ಲಿದ್ದೀಯಾ? ಮನೇಲಿ ನನ್ನ ಪ್ರೀತ್ಸೋರ್ ತಾನೇ ಇರೋದು ಅಲ್ವಾ ಶಿವಾಲಿ? ಮಾಯ ತ್ರಿವಿಕ್ರಮನ ಆತ್ಮೀಯ ಸ್ನೇಹಿತೆ. ಮಾಯ ತ್ರಿವಿಕ್ರಮನ ಮದುವೆ ಆಗಕ್ಕೆ ಬಂದು ಏನೇನೋ ತೊಂದರೆಗಳಿಗೆ ಸಿಕ್ಕಾಕೊಂಡು ಬದುಕೇ ಇಲ್ಲ ಅಂತ ರೂಮರ್ ಇತ್ತಲ್ವಾ? ಏನು ನೀನು ಇಲ್ಲಿ ಇದಕ್ಕಿದ್ದಂಗೆ ಅಂಕಲ್? ಅದು ನಾನು ಅದು ನಾನು ಬದುಕಿಲ್ಲ ಅಂತ ಜನ ನಂಬಿದ ಹಾಗೆ ನಿನ್ನ ವಿಷಯದಲ್ಲೂ ಆಗಿದೆ ಅಷ್ಟೇ. ಇನ್ನು ನಾನು ಬಂದಾಗಿದೆಯಲ್ಲ, ನೀನು ಬೇಕಾದಷ್ಟು ಪ್ರಶ್ನೆಗಳಿಗೆ ನನಗೆ ಸಾಕಾಗುವಷ್ಟು ಉತ್ತರ ಕೊಡಬೇಕು. ಫ್ರೆಶ್ ಆಗಿ ಬರ್ತೀನಿ. ಇದ್ಯಾವುದು ಹೊಸ ಕ್ಯಾರೆಕ್ಟ್ರು ನಂದೀಶ? ಯಾರವರು? ಅದು ಅಭಯ್ ಇದಾರಲ್ಲ ಪೊಲೀಸು, ಅವ್ರು ಕರ್ಕೊಂಬಂದಿರೋದು. ಓಹೋ, ಇವರು ಪೊಲೀಸಾ? ಲೇಡಿ ಕಾನ್ಸ್ಟೇಬಲಾ ಅಥವಾ ಆಫೀಸರಾ? ಅವರು ಅವ್ರ ಮಗನ ಹುಡ್ಕೊಂಡು ಬಂದರು. ಮಗನ್ನ ಹುಡುಕೊಂಡು ಸೀದಾ ಇಲ್ಲಿಗೆ ಬಂದ್ರ? ವಿಶೇಷವಾಗಿದೆ, ಆದಷ್ಟು ಬೇಗ ನಿಮಗೆ ನಿಮ್ಮ ಮಗ ಸಿಗಲಿ. ನಾನು ಬಂದಾಯ್ತಲ್ಲ, ಎಲ್ರು ಎಲ್ರಿಗೂ ಸಿಗ್ತಾರೆ. ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕೇ ಸಿಗ್ತಾರೆ, ಯಾರಿಗೆ ಸಿಗಬಾರ್ದೋ ಅವ್ರು ದೂರ ಹೋಗ್ತಾರೆ. ಸರಿನಾ? ಅಂದಾಗೆ ನಿಮ್ಮ ಮಗ ಯಾರ ಯಾರು? ಬೇಡ ಬಿಡಿ, ನನಗೆ ಯಾಕೆ? ಒಟ್ಟಿನಲ್ಲಿ ನಿಮಗೆ ನಿಮಗೆ ನಿಮ್ಮ ಮಗ ಮಗ ಅಚಾತುರ್ಯದಲ್ಲಿ ಅಪ್ಪ ತೀರ್ಕೊಂಡ್ರು, ಅವ್ರ ಸಾವಿಗೆ ನಾನು ಶಿವಾನಿ ಇಬ್ರು ಸಾಕ್ಷಿ. ಹಾಗಿದ್ಮೇಲೆ ಇದ್ಯಾರು ಯಾರು ಮಾತಾಡೋ ರೀತಿ, ನಡೆ ನೋಡಿ, ಆಚಾರ ವಿಚಾರ ಎಲ್ಲ ಅಪ್ಪನ ತರನೇ ಇದೆ. ಯಾರು ಹೇಳ್ಬೋದು? ಸತ್ತವನು ಮತ್ತೆ ಹೇಗೆ ವಾಪಸ್ ಬರಕ್ ಸಾಧ್ಯ? ಏನಿದೆಲ್ಲ ಅಂದಿರೋದು ನಿಜವಾಗ್ಲೂ ದಿಗ್ವಿಜಯನೇನ ಅಥವಾ ಬೇರೆ ಯಾರಾದ್ರೂ ಬಂದಿದ್ದಾರಾ? ಬೇರೆ ಯಾರಾದ್ರೂ ಆಗಿದ್ರೆ ಹೀಗೆ ಮಾತಾಡ್ತಾ ಇದ್ದ? ದಮಯಂತಿ, ದೇವ್ರ ದಯದಿಂದ ಮನೆ ಬಿಟ್ಟು ಹೋದ ನನ್ನ ಮಗ ಬಂದ್ಬಿಟ್ಟ. ಇನ್ನ ನನ್ನ ಮೊಮ್ಮಕ್ಕಳು ಬಂದ್ರೆ ನನಗಷ್ಟೇ ಸಾಕು. ದಿಗ್ವಿಜಯ ಹೋದಾಗ
ಧನಂಜಯ್ ಬಂದ, ಈಗ ದಿಗ್ವಿಜಯ ಬಂದಿದ್ದಾನೆ, ಹಾಗೆ ತ್ರಿಶೂಲ್ ರೀನಾ ಬಂದ್ಬಿಟ್ರೆ ನನಗಷ್ಟೇ ಸಂತೋಷ. ಶಿವಾನಿ ಶಿವಾನಿ, ನೀನ್ ಮಾಡೋ ಪೂಜೆ ವೃತ ಎಲ್ಲ ನಮಗೆ ಸಂತೋಷ ತಂದ್ಕೊಡ್ತಮ್ಮ. ನೋಡು, ಎಲ್ಲರೂ ಒಬ್ಬೊಬ್ಬರಾಗೆ ಬರ್ತಾ ಇದ್ದಾರೆ. ಈ ಒಂದ್ ಹಾಗೆ ಇವನು ಧನಂಜಯ ಅಲ್ಲ, ನಿಮ್ಮ ದೊಡ್ಡ ಮಗ. ಏನು ಹೇಳ್ತಿರೋ ದಿಗ್ವಿಜಯ, ಇದು ಹೇಗೆ ಸಾಧ್ಯ? ಯಾಕೆ ಎಲ್ರು ಗಾಬರಿ ಆಗಿರೋ ತರ ಇದೆ? ಏನಾಯ್ತು? ಅಣ್ಣ ತಮ್ಮ ಒಂದೇ ತರ, ಸಂತೋಷ ಸಂಭ್ರಮನ ಗಾಬರಿ ಅನ್ಕೊಳ್ತೀರಾ? ಸಂತೋಷನ ಹೋ ಕಣೋ, ಮನೆ ಬಿಟ್ಟು ಹೋದವರು ಮತ್ತೆ ವಾಪಸ್ ಮನೆಗೆ ಬಂದ್ರೆ ಸಂತೋಷ ತಾನೆ? ಮನೆಗೆ ಮಗ ಬಂದ್ಬಿಟ್ಟ ಕಣೋ. ಯಾರು ತ್ರಿಶೂಲ್ ಬಂದ್ಬಿಟ್ನ? ಅಯ್ಯೋ, ಅವ್ನು ಬರ್ತಾನೆ ಕಣೋ, ಆದ್ರೆ ಈಗ ಬಂದಿರೋದು ನಿನ್ನ ಅಣ್ಣ. ಯಾವ ಅಣ್ಣ? ಅದೇನೋ ಹೀಗೆ ಕೇಳ್ತಾ ಇದೀಯಾ? ನಿನಗಿರೋದು ಒಬ್ಬನೇ ಅಣ್ಣ ಅಲ್ವನು? ಯಾರು? ದಿಗ್ವಿಜಯ ಮನೆಗೆ ಬಂದಿದ್ದಾನೆ ಕಣೋ. ವಿಜಯ ಮನೆಗೆ ಬಂದಿದ್ದಾನ? ಅಮ್ಮ, ಏನ್ ತಮಾಷೆ ಮಾಡ್ತಾ ಇದೀಯಾ? ಏ, ಈ ವಯಸ್ಸಿನಲ್ಲಿ ನಾನೇ ಯಾಕೋ ತಮಾಷೆ ಮಾಡ್ಲಿ? ಮನೆ ಬಿಟ್ಟು ಹೋದ ನನ್ ಮಗ ವಾಪಸ್ ಮನೆಗೆ ಬಂದಿದ್ದಾನೆ. ಅಯ್ಯೋ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಫ್ರೆಶಪ್ ಆಗಿ ಬರ್ತೀನಿ ಅಂತ ಈಗ ವಾಶ್ರೂಮ್ ಕಡೆ ಹೋದ. ನಿನ್ ವಿಷಯ ಹೇಳಕ್ಕೆ ನಂಗ್ ನೆನಪೇ ಆಗ್ಲಿಲ್ಲ ನೋಡ. ಬರ್ತಾನೆ ಬರ್ತಾನೆ ಇದು. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ, ಅವ್ರು ಮನೆಗೆ ಬಂದ್ಬಿಟ್ರು. ಆದಷ್ಟು ಬೇಗ ನನ್ ಮಗ ತ್ರಿಶೂಲು ಬಂದ್ಬಿಟ್ರೆ ಸಾಕು. ಏ ನಂದೀಶಾ, ಏನೋ ಹೇಳ್ತಿದ್ದಾರೆ ಇವರು. ಹೌದು ಚಿಕ್ಕ ಯಜಮಾನ್ರೆ, ದೊಡ್ಡ ಯಜಮಾನ್ರೆ ಬಂದಿದ್ದಾರೆ. ಇದೇನ್ ಚಿಕ್ಕ ಬಾವಾಜಿ? ಬಾವಾಜಿ ಮನೆಗೆ ಬಂದಿದ್ದಾರೆ, ನೀವು ಖುಷಿಯಾಗಿರ್ಬೇಕು. ನೀವು ಬೆಂಕಿ ಬಿದ್ದರ ತರ ಇದ್ದೀರಾ. ನಾನು ಇಲ್ಲೇ ಇರುವಾಗ ನಾನ್ ಬಂದಿದ್ದೀನಿ ಅಂತ ಇದ್ದಾರಲ್ಲ, ಇವ್ರಿಗೆ ತಲೆಗಿರ ಕೆಟ್ಟಿದೆ ಅಥವಾ ನಾಟಕ ಮಾಡ್ತಾ ಇದ್ದಾರೆ?
ಗೊತ್ತಾಯ್ತು. ಅವತ್ತು ಮಾಯಾ ನೀವು ದಿಗ್ವಿಜಯನ ಅಂತ ಕೇಳಿ ಒಂದ್ಸಲ ನಂದೀಶ ಕೂಡ ಕೇಳಿದ. ನನ್ನ ಯಾವುದೋ ಒಂದು ವರ್ತನೆ ನಾನೇ ದಿಗ್ವಿಜಯ ಅನ್ನೋ ಅನುಮಾನಕ್ಕೆ ಕಾರಣ ಆಗಿದೆ. ಅದಕ್ಕೆ ಈ ರೀತಿ ಪರೀಕ್ಷೆ ಮಾಡೋ ತರ ಮಾತಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಗುಟ್ ಬಿಟ್ಕೊಡೋದಿಲ್ಲ. ನನ್ನ ರೂಪ ನನಗೆ ಸಿಗೋವರೆಗೂ, ಆ ರೂಪ ನನಗೆ ಸಿಕ್ಕ ಮೇಲೂ ಇವನು ಧನಂಜಯ ಅನ್ನೋದೇ ಎಲ್ಲರ ನಂಬಿಕೆ ಆಗಿದೆ. ನನ್ನ ಎಚ್ಚರಿಕೆಯಲ್ಲಿ ನಾನಿರಬೇಕು. ಏನೋ ಧನಂಜಯ, ನಾವೆಷ್ಟು ಸಂತೋಷದ ವಿಷಯ ಹೇಳ್ತಾ ಇದ್ದೀವಿ, ನೀ ನೋಡಿದ್ರೆ ಏನೋ ನಿನ್ನ ಪಾಡಿಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ. ಏನು ಹಾಗೇನು ಇಲ್ಲಮ್ಮ, ಅದೇ ಸಂತೋಷ ಕೂಡ ಕೆಲವು ಸಲ ಮಾತುಗಳನ್ನ ಮರೆಸಿಬಿಡುತ್ತೆ ಅಂತ ಹೇಳ್ತಾರಲ್ಲ, ಈಗ ನನಗೂ ಕೂಡ ಹಾಗೆ ಆಗಿದೆ. ನಾನೇ ಇಲ್ಲಿ ಬೇಕಾದ್ರೆ ಅಣ್ಣ ಬಂದಿದ್ದಾನೆ ಅಂತ ಹೇಳ್ತಿದಾರಲ್ಲ, ಯಾವ ಅಣ್ಣ? ಇಲ್ಲ, ನಾನೇ ದಿಗ್ವಿಜಯ ಅಂತ ಬಾಯಿ ಬಿಳಿ ಅಂತ ಇವರೇನಾದ್ರೂ ಉಪಾಯ ಮಾಡ್ತಿದ್ದಾರೆ. ಓ, ಇದೆಲ್ಲ ಆದಿಶೇಷ ಮತ್ತೆ ನಾಗಿಣಿಯ ಷಡ್ಯಂತ್ರ ಏನಾದರೂ ಇರಬಹುದಾ? ಇವರು ಅದು ಯಾವ ನಾಗನಾಡಿದ್ರು, ಎಷ್ಟೇ ಅನುಮಾನ ಪಟ್ಟರು ನಾನು ಸೋಲಲ್ಲ. ಇವರ ಅನುಮಾನ ಈಗಲೇ ಕ್ಲಿಯರ್ ಮಾಡಬೇಕು. ಹಾ ಅಮ್ಮ, ಅಣ್ಣ ಇಲ್ಲಮ್ಮ, ಅಣ್ಣನ ನೋಡ್ಬೇಕು ಅಂತ ನನಗೂ ಆಸೆ ಆಗ್ತಾ ಇದೆ. 25 ವರ್ಷಗಳ ನಂತರ ನೋಡ್ತೀನಿ ಅಂತ ನಿಜಕ್ಕೂ ನಾನು ಅಂದ್ಕೊಂಡೇ ಇರಲಿಲ್ಲ. ಈಗಲೇ ನಾನು ಅಣ್ಣನ ನೋಡಬೇಕು. ಎಲ್ಲಿದ್ದಾನೆ ಅಣ್ಣ? ಅಣ್ಣ, ಅಣ್ಣ, ಅಣ್ಣ ಬಾ, ಎಲ್ಲಿದ್ದೀಯಾ? ದಿಗ್ವಿಜಯ, ಏನು ಏನು ಹಾಗೆ ನೋಡ್ತಿದ್ಯಾ? 25 ವರ್ಷದಿಂದ ಹೇಗಿದ್ಯೋ ಹಾಗೆ ಇದೆಯಲ್ಲ, ಚೂರು ಬದಲಾಗಿಲ್ಲ. ನನಗೊಂದು ಸ್ವಲ್ಪ ಟಿಪ್ಸ್ ಕೊಡಪ್ಪ.
ಅರೆ ನನ್ನ ಮನೆಗೆ ಬಂದು ನನ್ನೇ ಯಾರು ಅಂತ ಕೇಳ್ತಾ ಇದೆಯಾ? ತಪ್ಪಲ್ವಾ? ಇದೇ ಪ್ರಶ್ನೆನ ನಾನು ನಿನ್ನನ್ನು ಕೇಳ್ಬೋದಾಗಿತ್ತಲ್ವಾ? ಇಪ್ಪತ್ತೈದು ವರ್ಷದ ಹಿಂದೆ ಮನೆ ಬಿಟ್ಟು ಹೋದವ ನೀನು, ನಾನೇನಾದ್ರು ಕೇಳದ್ನ? ಯಾರು ನಾನು? ನೋಡಮ್ಮ, ಎಷ್ಟು ಗಾಬರಿಲಿ, ನನ್ನನ್ನೇ ಯಾರು ಅಂತ ಕೇಳ್ತಾ ಇದ್ದಾನೆ. ಇಪ್ಪತ್ತೈದು ವರ್ಷದ ಹಿಂದೆನೂ ನಾನು ಹೆಚ್ಚು ಕಡಿಮೆ ಹೀಗೆ ತಾನೇ ಇದ್ದಿದ್ದು. ಹಾಂ, ಈಗ ಮನೆಗೆ ಬಂದು ನನ್ನನ್ನು ಈ ಥರ ನೋಡ್ತಾ ಇದ್ದಾನೆ. ಓ, ಈಗ ಅರ್ಥ ಆಯ್ತು. ನಾನೇ ಇವನ್ನ ಮನೆಯಿಂದ ಆಚೆ ಹಾಕಿದ್ದಲ್ವಾ, ನನ್ನ ಜೊತೆನೆ ಜಗಳ ಆಡಿಕೊಂಡು ನಾನು ಬೈದು ಆಚೆಗೆಟ್ಟಿದೆ, ಅದಕ್ಕೆ ಕೋಪನೇನೋ ಪಾಪ. ನೋಡು, ಈ ಜಗಳ, ಕದನ, ಪ್ರೀತಿ ಎಲ್ಲ ಅಣ್ಣ ತಮ್ಮದ್ರಲ್ಲಿ ಇರುತ್ತಲ್ಲ. ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ ನಾನು ನಿನ್ನ? ಅಂತೂ ಮನೆಗೆ ಬಂದಿಯಲ್ಲ, ಅಷ್ಟೇ ಸಂತೋಷ ನನಗೆ. ಅಲ್ಲ, ಅದು ನಾನು, ನೀನ್ ನನಗೆ ದೇವ್ರು ಕೊಟ್ಟಿರೋ ತಮ್ಮ, ಇಲ್ಲಿದ್ರೆ ನೀನ್ ಮತ್ತೆ ಬರ್ತಾ ಇದ್ಯಾ? ಯಾಕೋ ಒಂಥರ ಟೆನ್ಷನ್ ಆಗಿದೆಯಾ? ಆರಾಮಾಗಿರೋ ನನ್ನ ಮನೇಲಿ. ಯಾವ ಗುಂತ ಶಕ್ತಿಯಿಂದ ಹೀಗೆ ಬದಲಾಗಿ ಬಂದಿದೆ? ಏನು ಉದ್ದೇಶ? ಯಾರಾದ್ರೂ ಇವನನ್ನು ಕಳಿಸಿದಾರೆ? ಹಾಗೊಂದ್ ಬೆಳೆ ಕಳಿಸಿದ್ರೆ ಯಾರು ಕಳಿಸಿರಬಹುದು ಇವನನ್ನು? ರಿಲ್ಯಾಕ್ಸ್ ಧನು, ಜಸ್ಟ್ ರಿಲ್ಯಾಕ್ಸ್. ಅರೆ, ಎಲ್ಲವೂ ನೆನಪಿದೆಯಲ್ವಾ ನಿನಗೆ? ನೆನಪಿಲ್ಲದೆ ಇರುತ್ತಮ್ಮ, ಇವನು ನನ್ನ ತಮ್ಮ ಅಲ್ಲ, ಎಲ್ಲ ನೆನಪಿರುತ್ತೆ. ಸಾರಿ ಗೈಸ್, ಐ ನೀಡ್ ಸಮ್ ಪ್ರೈವಸಿ. ಎಲ್ಲರೂ ಸ್ವಲ್ಪ ನೋಡ್ತೀರಾ ಪ್ಲೀಸ್? ಎಲ್ಲರೂ ಒಂದೇ. ಹಾಗಾದರೆ ನನಗನಿಸಿದ್ದು ಸುಳ್ಳ, ಧನಂಜಯನ್ನೇ ದಿಗ್ವಿಜಯ ಅಂದುಕೊಂಡಿದ್ದು ಸುಳ್ಳ, ಈಗ ದಿಗ್ವಿಜಯನೇ ನೇರವಾಗಿ ಬಂದಿದ್ದಾನಲ್ಲ, ಅವನ ಹಿಂದೆಯೇ ಧನಂಜಯನೋ ಬಂದಿದ್ದಾನೆ. ಹಾಗಾದ್ರೆ ಏನಿದು ಇದೆಲ್ಲ ಕಣ್ಕಟ್ಟು? ಪರಮೇಶ್ವರ, ಏನು ತಿಳಿಯದಾಗಿದೆಯಲ್ಲ, ಏನಾಗುತ್ತಿದೆ, ಏನು ನಡೆಯುತ್ತಿದೆ ಈ ಮನೆಯಲ್ಲಿ? ಸತ್ಯ ಗೊತ್ತಾದ್ಮೇಲೂ ಧನಂಜಯ ಸುಮ್ಮನೆ ಇದ್ನಲ್ಲ, ಅಣ್ಣ ಬಂದ ಅನ್ನೋ ಸಂತೋಷ ಆತನ ಮುಖದಲ್ಲಿ ಕಾಣಿಸುತ್ತಿರಲಿಲ್ವಲ್ಲ. ಹಾಗಾದರೆ ಆ ಧನಂಜಯನೇ ದಿಗ್ವಿಜಯನ? ನಾಟಕವಾಡುತ್ತಿದ್ದಾನ ಅವನು? ಅನುಮಾನನೇ ಇಲ್ಲ, ಧನಂಜಯ ರೂಪದಲ್ಲಿ ಇರುವವನೇ ದಿಗ್ವಿಜಯ. ಹಾಗಾದರೆ
ಬಂದ ದಿಗ್ವಿಜಯ ಯಾರು? ಏನಾಗುತ್ತಿದೆ? ಏಯ್, ಯಾರು ನೀನು? ಕೇಳ್ತಾರದು ಯಾರು ನೀನು? ಯಾಕೆ ವೇಷ ಹಾಕೊಂಡು ಬಂದಿದ್ಯಾ ಹೇಳು? ನಿನ್ನೆ ಯಾರು ಅಂತ ಕೇಳಿದೆ ಅಲ್ವಾ? ನಾನು ದಿಗ್ವಿಜಯ, ಗಂಡ ಆದಿಶೇಷನ ಕೊಂದ ದಿಗ್ವಿಜಯ. ನಾಗಿಣಿ, ನಿನಗೋಸ್ಕರನೇ ಕಾಯ್ತಾ ಇದ್ದೆ.